ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಯಾವುದೇ ಕ್ಷಣದಲ್ಲಾದರೂ ಕೂಡ ಸಿದ್ದು ಸಂಪುಟದ ಮೊದಲ ವಿಕೆಟ್ ಪತನ ಆಗಬಹುದು ಅನ್ನೋ ಬೆಳವಣಿಗೆಗಳಾಗ್ತಾ ಇದೆ. ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಬಿ ನಾಗೇಂದ್ರ ಅವರ ತಲೆದಂಡ ಆಲ್ಮೋಸ್ಟ್ ಫಿಕ್ಸ್ ಅಂತಲೇ ಹೇಳಲಾಗ್ತಾ ಇದೆ. ರಾಜೀನಾಮೆ ಸಲ್ಲಿಸುವಂತೆ ಬಿ ನಾಗೇಂದ್ರಗೆ ಸಿಎಂಎ ಸೂಚಿಸಿದ್ದಾರೆ. ನಿನ್ನೆ ಸಿದ್ದರಾಮಯ್ಯ ಸೂಚನೆ ಮೇರೆಗೆ ಇವತ್ತು ನಾಗೇಂದ್ರ ರಿಸೈನ್ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಸಿಬಿಐನಲ್ಲಿ ಎಫ್ಐಆರ್ ದಾಖಲಾಗ್ತಾ ಇದ್ದಂತೆ ರಾಜೀನಾಮೆಗೆ ಸೂಚಿಸಿದ್ರು. ಸಿಎಂ ಸರ್ಕಾರಿ ನಿವಾಸದಲ್ಲಿ ನಿನ್ನೆ ಒಂದು ಸಭೆ ನಡೀತು, ಆ ಸಭೆಯಲ್ಲಿ ಈ ಸೂಚನೆ ಕೊಟ್ಟಿದ್ದಾರೆ. ಸಚಿವ ಬಿ ನಾಗೇಂದ್ರ ಅವರ ತಲೆದಂಡಕ್ಕೆ ವಿರೋಧ ಪಕ್ಷಗಳು ಕೂಡ ಆಗ್ರಹಿಸ್ತಾ ಇದ್ದಾವೆ. ಡೆಡ್ಲೈನ್ ಅನ್ನ ಸರ್ಕಾರಕ್ಕೆ ಕೊಟ್ಟಿದ್ರು, ಆ ಡೆಡ್ಲೈನ್ ಕೂಡ ಮುಗಿದು ಹೋಗಿದೆ. ಇದರ ನಡುವೆ ಮತ್ತೊಂದು ಹಂತದ ಒಂದು ತೀವ್ರ ಉಗ್ರ ಸ್ವರೂಪವಾದ ಒಂದು ಹೋರಾಟವನ್ನು ನಡೆಸೋದಕ್ಕೆ ಅಂತ ಬಿಜೆಪಿ ನಾಯಕರು ಕೂಡ ರೆಡಿ ಆಗ್ತಾ ಇದ್ದಾರೆ. ಇದರ ನಡುವೆ ನಿನ್ನೆ ಸಿಎಂ ಸರ್ಕಾರಿ ನಿವಾಸದಲ್ಲಿ ಒಂದು ಸಭೆ ನಡೀತು. ಸಭೆಯಲ್ಲಿ ಸಚಿವ ನಾಗೇಂದ್ರ ಅವರಿಗೆ ರಾಜೀನಾಮೆ ನೀಡಿ ಅನ್ನೋ ಸೂಚನೆ ನೀಡಿದ್ದಾರೆ. ಯಾವ ಕ್ಷಣದಲ್ಲಾದರೂ ಕೂಡ ಅವರು ರಾಜೀನಾಮೆ ನೀಡಬಹುದು ಅನ್ನೋದನ್ನು ಇಲ್ಲಿ ನೋಡಲಾಗ್ತಾ ಇದೆ. ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ಅವ್ಯವಹಾರ ನಡೆದಿದೆ ಅನ್ನೋ ಆರೋಪ. ಕೈ ಸರ್ಕಾರದ ಸಚಿವರ ತಲೆದಂಡಕ್ಕೆ ಪಟ್ಟು ಹಿಡಿದಿದೆ ಬಿಜೆಪಿ. ಸಚಿವ ನಾಗೇಂದ್ರ ರಾಜೀನಾಮೆಗೆ ನೀಡಿದ ಡೆಡ್ಲೈನ್ ಅಂತ್ಯ ಆಗಿದೆ. ಇದುವರೆಗೂ ರಾಜೀನಾಮೆ ನೀಡಲಿಲ್ಲ ನಾಗೇಂದ್ರ, ಅವರ ವಿರುದ್ಧ ಹೋರಾಟ ಮಾಡೋದಕ್ಕೆ ರೆಡಿಯಾಗಿದ್ದಾರೆ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ರಾಜಭವನಕ್ಕೆ ತೆರಳಿ ರಾಜ್ಯಪಾಲರಿಗೆ ಮನವಿಯನ್ನು ನೀಡುತ್ತೆ ನಿಯೋಗ. ಕೆಲವೇ ಕ್ಷಣಗಳಲ್ಲಿ ಬಿಜೆಪಿ ನಾಯಕರ ಪಾದಯಾತ್ರೆ ಆರಂಭ ಆಗುತ್ತೆ ವಿಧಾನಸೌಧದಿಂದ ರಾಜಭವನದವರೆಗೂ. ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಮನವಿ ಮಾಡ್ತಾರೆ ಬಿಜೆಪಿ ನಾಯಕರು. ನಾಗೇಂದ್ರ ರಾಜೀನಾಮೆ ಪಡೆಯೋದಕ್ಕೆ ಸರ್ಕಾರಕ್ಕೆ ಸೂಚಿಸಿ ಅನ್ನೋ ಮನವಿಯನ್ನ ರಾಜ್ಯಪಾಲರಿಗೆ ಮಾಡೋದಕ್ಕೆ ಅಂತ ಇವತ್ತು ಬಿಜೆಪಿಯ ನಿಯೋಗ ವಿಧಾನಸೌಧದಿಂದ ರಾಜಭವನದವರೆಗೂ ಕೂಡ ತೆರಳುತ್ತೆ. ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮಾರುತಿ, ನಾಗೇಂದ್ರ ತಲೆದಂಡಕ್ಕೆ ಬಿಜೆಪಿ ನಾಯಕರು ಪಟ್ಟು ಹಿಡಿದಿದ್ದಾರೆ, ಜಗುವ ಯಾವುದೇ ಲಕ್ಷಣಗಳು ಗೋಚರಿಸ್ತಾ ಇಲ್ಲ. ಇವತ್ತು ಪಾದಯಾತ್ರೆ ಮಾಡೋಕ್ಕೆ ಇನ್ನೆಷ್ಟು ಹೊತ್ತು ಬಾಕಿ ಇದೆ? ಯಾರೆಲ್ಲ ನಾಯಕರು ಇವತ್ತಿನ ಒಂದು ಪಾದಯಾತ್ರೆಯಲ್ಲಿ ಭಾಗಿಯಾಗ್ತಾರೆ, ಏನಾಗ್ತಾ ಇದೆ ಅಲ್ಲಿ? ಪ್ರತಿಭಾ, ಈ ಪ್ರಕರಣದಲ್ಲಿ ಸಚಿವ ನಾಗೇಂದ್ರ ಅವರ ತಲೆದಂಡ ಆಗಲೇಬೇಕು ಅನ್ನುವಂಥ ಒಂದು ಒತ್ತಾಯ ಬಿಜೆಪಿ ನಾಯಕರುಗಳು ಮಾಡ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಇದು ಕೇವಲ ಬಾಯಿ ಮಾತಿನಿಂದ ಮಾಡ್ತಾ ಇರುವಂಥ ಒಂದು ಆರೋಪ ಅಲ್ಲ. ಅವರು ಹಣ ಟ್ರಾನ್ಸಾಕ್ಷನ್ ಆಗಿದೆ ಅನ್ನುವಂಥದ್ದು, ಅಂದರೆ ನಿಗಮದಿಂದ ಬೇರೆ ಬೇರೆ ಬ್ಯಾಂಕ್ಗಳಿಗೆ, ಅದರಲ್ಲೂ ಆಂಧ್ರ ಪ್ರದೇಶ್ ಮತ್ತು ತೆಲಂಗಾಣದಲ್ಲಿರುವಂತಹ ಬ್ಯಾಂಕ್ಗಳಿಗೆ, ಬೇನಾಮಿ ಕಂಪನಿಗಳಿಗೆ ಹಣ ವರ್ಗಾವಣೆ ಆಗಿದೆ ಅನ್ನುವಂಥ ಒಂದು ದಾಖಲೆ ಅವರ ಕೈ ಸೇರಿರುವಂಥದ್ದು. ಹೀಗಾಗಿ ಈ ಪ್ರಕರಣ ರಾಜೀನಾಮೆ ಪಡೆಯುವಂಥದ್ದೇ ಅನ್ನುವಂತಹ ಒಂದು ನಿರ್ಧಾರಕ್ಕೆ ಬಿಜೆಪಿ ನಾಯಕರುಗಳು ಬಂದಿರುವಂಥದ್ದು. ಜೊತೆಗೆ ವಿಪಕ್ಷ ಸ್ಥಾನದಲ್ಲಿ ಇದ್ದು ಒಬ್ಬ ಸಚಿವರ ರಾಜೀನಾಮೆಯನ್ನು ಪಡ್ಕೊಂಡಾಗ ವಿಪಕ್ಷಕ್ಕೆ ಒಂದಷ್ಟು ಗಟ್ಟಿಯಾದಂತಹ ಒಂದು ಇದು ಬರುತ್ತೆ, ಜೊತೆಗೆ ಪಕ್ಷಕ್ಕೂ ಕೂಡ ಇದರ ಕ್ರೆಡಿಟ್ ಸಲ್ಲುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ. ಒಂದು ನಿರ್ಧಾರಕ್ಕೆ ಬಿಜೆಪಿಯ ಎಲ್ಲ ನಾಯಕರುಗಳು ಕೂಡ ಬಂದಿರುವಂಥದ್ದು. ರಾಜ್ಯಮಟ್ಟಕ್ಕಷ್ಟೇ ಈ ಪ್ರಕರಣ ಸೀಮಿತ ಆಗಬಾರ್ದು, ರಾಷ್ಟ್ರೀಯ ಮಟ್ಟಕ್ಕೆ ಇದು ಸದ್ದಾಗಬೇಕು ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಹೀಗಾಗಿ ಯಾವಾಗ ನಿಗಮದಿಂದ ಹಣ ವರ್ಗಾವಣೆ ಬೇರೆ ಬೇರೆ ಬ್ಯಾಂಕ್ಗಳಿಗೆ ಹೋಗಿದೆ ಅನ್ನುವಂತಹ ಒಂದು ದಾಖಲೆ ಸಿಕ್ತು, ಆ ಕ್ಷಣದಿಂದಲೇ ಆರಂಭ ಆಯಿತು ಈ ಪ್ರಕರಣದಲ್ಲಿ. ರಾಜೀನಾಮೆ ಪಡೆಯುವವರೆಗೂ ಕೂಡ ನಾವು ಸೈಲೆಂಟ್ ಆಗಬಾರ್ದು ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಿಜೆಪಿ ನಾಯಕರುಗಳು ಬಂದಿದ್ದು. ಅದರಲ್ಲೂ ವಿಪಕ್ಷ ನಾಯಕ ಆರ್ ಅಶೋಕ್ ಆಗಿರ್ಬೋದು, ಅದೇ ರೀತಿ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜೇಂದ್ರ ಅವರು ಕೂಡ ಆಗಿರ್ಬೋದು, ಸರ್ಕಾರ ಒಂದು ವರ್ಷ ಪೂರೈಸಿರುವಂತಹ ಒಂದು ಉತ್ಸವದಲ್ಲಿ ಇರೋದ್ರಿಂದ ಈ ರಾಜೀನಾಮೆ ಸಚಿವರ ರಾಜೀನಾಮೆಗೆ ಆಗ್ರಹ ಮಾಡಿ ಸಚಿವರ ರಾಜೀನಾಮೆಯನ್ನ ಪಡ್ಕೊಂಡಿದ್ದೆ. ಆದರೆ ಸರ್ಕಾರ ಹೋಗ್ತಾ ಇರುವಂತಹ ಒಂದು ಸ್ಪೀಡನ್ನ ನಾವು ಕಂಟ್ರೋಲ್ಗೆ ತೆಗೆದುಕೊಳ್ಬಹುದು ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದರು. ಬಹುತೇಕ ಈ ಪ್ರಕರಣದಲ್ಲಿ ಆಗಿರುವಂತಹ ಒಂದು ಬೆಳವಣಿಗೆಗಳನ್ನು ನೋಡಿದ್ರೆ, ಹಣ ವರ್ಗಾವಣೆ ಆಗಿರುವಂತಹ ಒಂದು ಪ್ರಕ್ರಿಯೆಗಳನ್ನು ನೋಡಿದ್ರೆ, ಬೇರೆ ಬೇರೆ ಬ್ಯಾಂಕ್
ಬ್ಯಾಂಕ್ಗಳಿಗೆ ಬೇನಾಮಿ ಬ್ಯಾಂಕ್ಗಳಿಗೆ ಹಣ ಹೋಗಿರೋದನ್ನು ನೋಡಿದ್ರೆ ಸಹಜವಾಗಿ ಈ ಪ್ರಕರಣದಲ್ಲಿ ಸರ್ಕಾರದಲ್ಲಿ ಪಾತ್ರದಾರಿಗಳಾಗಿರುವಂತಹ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ನಾಗೇಂದ್ರ ಅವರು ರಾಜೀನಾಮೆಯನ್ನು ಪಡೆಯಬೇಕಾಗಿರುವಂಥ ಅನಿವಾರ್ಯತೆ ಇದ್ದೇ ಇದೆ. ನಾನು ಈ ಸಂದರ್ಭದಲ್ಲಿ ಎರಡು ಪ್ರಕರಣಗಳನ್ನು ಪ್ರಸ್ತಾಪ ಮಾಡೋದಕ್ಕೆ ಇಚ್ಛೆ ಪಡ್ತೀನಿ. ಅದರಲ್ಲಿ ಒಂದು ಇಟಾಸ್ಕಾ ಕಂಪನಿಯಲ್ಲಿ ಇಂಥದ್ದೇ ಒಂದು ಬೆಳವಣಿಗೆ ಆಗಿತ್ತು. 2008-13 ಇದ್ದಂತಹ ಬಿಜೆಪಿ ಸರ್ಕಾರದಲ್ಲಿ ಅವತ್ತು ಕೂಡ ಇದೇ ರೀತಿಯಾಗಿ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಅವರು ಕಿಕ್ ಬ್ಯಾಕ್ ಅನ್ನು ಪಡ್ಕೊಂಡಿದ್ರು. ಆ ಪ್ರಕರಣದಲ್ಲಿ ಲೋಕಾಯುಕ್ತ ಎಂಟ್ರಿ ಆಗಿ ಅವತ್ತು ಅನಿವಾರ್ಯವಾಗಿ ಬಿಜೆಪಿ ಕೂಡ ರಾಜೀನಾಮೆ ಪಡ್ಕೊಳ್ಳುವಂತಹ ಒಂದು ಅನಿವಾರ್ಯತೆ ಇತ್ತು. ಅದೇ ರೀತಿ ಯಡಿಯೂರಪ್ಪ ಅವರು ಚೆಕ್ ಅಲ್ಲಿ ದುಡ್ಡನ್ನು ತೆಗೆದುಕೊಳ್ಳಿದ್ದು, ಹೀಗಾಗಿ ಈ ಚೆಕ್ ಇಲ್ಲವೇ ಬ್ಯಾಂಕ್ ಟ್ರಾನ್ಸಾಕ್ಷನ್ ಆದಾಗ ಯಾರೂ ಕೂಡ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಇವತ್ತು ನಾಗೇಂದ್ರ ಅವರು ಕೂಡ ಅಂಥದ್ದೇ ಒಂದು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಈ ನಾಗೇಂದ್ರ ಅವರು ಹೇಳ್ತಾ ಇರುವಂಥದ್ದು ಅಧಿಕಾರಿಗಳು ಮಾಡಿರುವಂಥ ಒಂದು ಕೆಲಸ ಅಂತ ಹೇಳ್ತಿದ್ದಾರೆ. ಆದರೆ ಅಧಿಕಾರಿಗಳು ಮಾಡೋದಕ್ಕಿಂತಲೂ ಕೂಡ ಅಧಿಕಾರಿಗಳ ಮೇಲಿರುವಂಥದ್ದು ಸಚಿವರಾಗಿರುವಂಥ ಸಚಿವರ ತಲೆದಂಡ ಆಗಲೇಬೇಕು ಅನ್ನುವಂಥ ಒಂದು ಒತ್ತಾಯ ಬಿಜೆಪಿ ನಾಯಕರು ಮಾಡ್ತಾ ಇರುವಂಥದ್ದು 11:30 ಸರಿಯಾಗಿ ಬಿಜೆಪಿಯ ಶಾಸಕರು ಮತ್ತು ಪರಿಷತ್ ಸದಸ್ಯರು ಎಲ್ಲರೂ ಕೂಡ ವಿಧಾನಸೌಧದಲ್ಲಿರುವಂತಹ ಗಾಂಧಿ ಪ್ರತಿಮೆ ಬಳಿ ಪ್ರತಿಭಟನೆಯನ್ನು ಮಾಡಿ ನಂತರ ನೇರವಾಗಿ ವಿಧಾನಸೌಧದಿಂದ ರಾಜಭವನಕ್ಕೆ ತೆರಳಿ ರಾಜ್ಯಪಾಲರಿಗೆ ಮನವಿಯನ್ನು ಕೊಡುವ ನಿರ್ಧಾರಕ್ಕೆ ಬಂದಿದ್ದಾರೆ. ಪ್ರತಿಭಾ, ಥ್ಯಾಂಕ್ ಯು ಮಾರುತಿ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.